सरस्वती हो रहे हैं? हेलो सरस्वती मैडम। सर नीवे यावाग बंद्रि सर? ओ नाना नीवागले एनो डीप आगि योचने माड्तिद्रल्ल आग बंदे। आर यू ऑल राइट? हाँ सर आई एम फाइन। बट निम्मन नोड्रे हाग अन्स्तिल्वल्ल क्लासेस अटेंड माडिल्वा? ಇಲ್ಲ ಸರ್ ಅಟೆಂಡ್ ಮಾಡಿದೆ ಬ್ರೇಕ್ ಇತ್ತು ಅದಕ್ಕೆ ಕ್ಯಾಂಟೀನ್ ಅಲ್ಲಿ ಕೆಲಸ ಇತ್ತಲ್ಲ ಅಂತ ಬಂದೆ। ಓ ಓಕೆ ಓಕೆ ನೆನ್ನೆ ನೀವು ತುಂಬಾ ಬೇಜಾರಲ್ಲಿ ಇದ್ರಿ ಅಂತ ನಾನು ಫೋರ್ಸ್ ಮಾಡಲಿಲ್ಲ ಇವತ್ತಾದರೂ ಹೇಳಿ ನೆನ್ನೆ ಯಾಕೆ ಅಷ್ಟು ಬೇಜಾರಲ್ಲಿ ಇದ್ರಿ? ಸರ್ ಅದು ಹೇಳಿದ್ನಲ್ಲ ಸರ್ ನೆನ್ನೆ ಅಪ್ಪಯ್ಯನ ಮೀಟ್ ಮಾಡಿದ್ದೆ ಇಷ್ಟ ದಿನ ಅವರು ಓದಬೇಡ ಹಾಗೆ ಹೀಗೆ ಅಂತ ನನ್ನ ಚೆನ್ನಾಗಿ ಬಯ್ಯೋರು ಹಾಗೆಲ್ಲ ನನಗೆ ಇನ್ನು ಓದಬೇಕು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಹಠ ಜಾಸ್ತಿ ಆಗ್ತಿತ್ತು ಈ ವಿಷಯ ಎಲ್ಲ ನಿಮಗೂ ಗೊತ್ತಿದೆ ಆದರೆ ಅವರು ನಿನ್ನೆ ನನಗೆ ಆಶೀರ್ವಾದ ಮಾಡಿ ಚೆನ್ನಾಗಿ ಓದು ಅಂತ ಕಳಿಸ್ಬಿಟ್ರು। ಓ ಗ್ರೇಟ್ ದೆನ್ ಯು ಶುಡ್ ಬಿ ಹ್ಯಾಪಿ ಅಲ್ವಾ? ಹೌದು ಸರ್ ಖುಷಿ ಪಡೋ ವಿಷಯನೇ ಆದರೆ ಈಗ ನಾನು ಖುಷಿ ಪಡೋ ಮನಸ್ಥಿತಿಯಲ್ಲಿ ಇಲ್ಲ। ಅರೆ ದಿಸ್ ಇಸ್ ವೆರಿ ಡಿಫರೆಂಟ್ ಆಫ್ ಯು ಯಾಕೆ ಇಷ್ಟು ಒಗ್ಟಾಗಿ ಮಾತಾಡ್ತಿದ್ದೀರಾ? ಏನ್ ಮಾಡ್ಲಿ ಸರ್ ತಲೆ ತುಂಬಾ ಬರೀ ಒಗ್ಟ್ಕೊಳೆ ತುಂಬಿಕೊಂಡಿದೆ ನನಗದನ್ನ ಹೇಗ್ ಬಿಡಿಸ್ಬೇಕು ಅನ್ನೋದು ಅರ್ಥ ಆಗ್ತಿಲ್ಲ। ಅದೇನ್ರಿ ಇಷ್ಟು ಕಾಂಪ್ಲಿಕೇಟೆಡ್ ಆಗಿ ಮಾತಾಡ್ತಿದ್ದೀರಾ? ಬಟ್ ಆಕ್ಚುಲಿ ಇದೆಲ್ಲ ನಿಮಗೆ ಸೂಟ್ ಆಗಲ್ಲ ನಿಮಗೆ ಏನೇ ಇದ್ರು ನಿಜ ಹೇಳ್ಲ ಸುಳ್ಳು ಹೇಳ್ಲ ಅದೇ ಸೂಟ್ ಆಗುತ್ತೆ। ಬೈ ದಿ ವೇ ಸರಸ್ವತಿ ನಿಮ್ಮನ್ನ ನೆನಪು ಕೇಳಬೇಕಿತ್ತು ನೀವು ಸ್ವಲ್ಪ ದಿನದ ಹಿಂದೆ ನಮ್ಮ ಮನೆಗೆ ಬಂದು ಇಂಚು ಹತ್ರ ನನ್ನ ಚೈಲ್ಡ್ಹುಡ್ ಫೋಟೋ ತಗೊಂಡು ಹೋದ್ರಂತಲ್ಲ ಯಾಕೆ? ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾ ಈ ಒಂದು ಫೋಟೋನ ತಗೊಂಡು ಹೋಗ್ಬೋದಾ? ಓಕೆ ಬಟ್ ಯಾಕೆ ಸರಸ್ವತಿ ಅವರೇ ಈಗ ನಾನು ಏನು ಪ್ರಶ್ನೆ ಕೇಳ್ಬೇಡ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ನಾನು ಇನ್ನು ಬರ್ತೀನಿ। ಅಯ್ಯೋ ದೇವ್ರೆ ಏನು ಹೇಳಲಿ ಈಗ ಅರವಿಂದ್ ಸರ್ಗೆ ಸತ್ಯ ಹೇಳ್ಬಿಡ್ಲಾ? ಏನ್ ಧರ್ಮ ನೀವು? ನಾನು ಸ್ವಲ್ಪ ದಿನ ಇಲ್ಲ ಅಂದ್ರೆ ಏನೆಲ್ಲ ಅವಾಂತರ ಮಾಡಿದೀರಾ? ಆ ಪ್ರವೀಣನ್ನ ನಾನೇನಾದ್ರು ಸ್ಟೇಷನ್ ಕಳಿಸಿ ನಿಮ್ಮನ್ನ ಬಚಾವ್ ಮಾಡ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಈ ಬಟ್ಟೆ ಎತ್ತಿಡೋದಲ್ಲ ನಾವಿಬ್ರು ಜೈಲಲ್ಲಿ ಮುದ್ದೆ ಮುರಿಬೇಕಾಗಿರೋದು। ಏನ್ ಮಾಡ್ಲಿ ಹೇಳು ಸತ್ಯ, ನಾವು ಬರ್ದಿರೋ ಕಥೆನೆ ವರ್ಕೌಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಆ ಸರಸುನೆ ಒಂದು ಥ್ರಿಲ್ಲರ್ ಕಥೆನ ಬರೆದು ನಮ್ಮನ್ನೇ ವಿಲನ್ ಮಾಡಕ್ ಕೊಟ್ಟಿದ್ದಾಳೆ। ಹೌದು ಧರ್ಮ, ಆ ಸರ್ಸು ಈ ಲೆವೆಲ್ಗೆ ಚಾಲಾಕಿದ್ದಾಳೆ ಅಂತ ಗೊತ್ತಿರ್ಲಿಲ್ಲ। ಅವಳು ಹಳ್ಳಿ ಗುಗ್ಗು, ಅವಳಿಗೇನು ಗೊತ್ತಾಗಲ್ಲ ಅಂತ ಅವಳನ್ನ ಸೈಡ್ಗೆ ಇಟ್ಬಿಟ್ವಿ, ಅದೇ ನಾವು ಮಾಡಿದ ದೊಡ್ಡ ಮಿಸ್ಟೇಕ್। ಹೌದು ಸತ್ಯ, ಆ ಸರಸುನೋ ಅವಳು ಮಾಡೋ ಪ್ಲಾನೋ ಅವಳು ಆಡೋ ಮಾತೋ ಆ ಎಸ್ ಎನ್ ಎಫ್ ಇದಾಗ್ಬಿಟ ಅಂತೀನಿ। ಸಾಕು, ಅವಳು ಗುಣಗಾನ ಮಾಡೋದಕ್ಕೆ ಕಾಯ್ತಾ ಇರ್ತೀರಾ ಅಲ್ವಾ? ಅವಳು ಸೇರಾದ್ರೆ ನಾನು ಸವಾ ಸೇರು, ಇಷ್ಟು ದಿನ ಅವಳು ಪೆದ್ದು ಅನ್ಕೊಂಡು ನಾನು ಪ್ಲ್ಯಾನ್ ಮಾಡ್ತಾ ಇದ್ದೆ, ಇನ್ ಮುಂದಕ್ಕೆ ಅವಳು ಜಾಣ್ತನಕ್ಕೆ ತಕ್ಕ ಹಾಗೆ ನಾನು ಪ್ಲ್ಯಾನ್ ಮಾಡ್ತೀನಿ। ಧರ್ಮ, ಬರೀ ಪೆದ್ರ ಜೊತೆ ಚೆಸ್ ಆಡ್ತಾ ಇದ್ರೆ ನಾವು ಪೆದ್ರಾಗ್ಬಿಡ್ತೀವಿ, ನಮ್ಮ ಲೆವೆಲಲ್ಲಿ ಇರೋರ ಜೊತೆಗೆ ಆಡ್ಬೇಕು, ಆಗ್ಲೇ ನಮ್ಮ ಬುದ್ಧಿನೂ ಶಾರ್ಪ್ ಆಗೋದು। ಅಂದ್ರೆ ಆ ಸರಸು ನಿನ್ನಷ್ಟೇ ಬುದ್ಧಿವಂತೆ ಅಂತೀಯ? ಗೊತ್ತಿಲ್ಲ ಧರ್ಮ, ಅವಳು ನನ್ನಷ್ಟೇ ಬುದ್ಧಿವಂತೆ ಅಥವಾ ನನಗಿಂತ ಬುದ್ಧಿವಂತೆ ಅನ್ಕೊಂಡೆ ನಾವು ಪ್ಲಾನ್ ಮಾಡ್ಬೇಕು, ನಮ್ಮ ಪ್ರೀವಿಯಸ್ ಮಿಸ್ಟೇಕ್ನ ರಿಪೀಟ್ ಮಾಡಬಾರ್ದು, ಈ ಸಲ ಬಿಡೋ ಬಾಣ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು। ಹಾಗಾದ್ರೆ ಮುಂದೆ ಏನ್ ಮಾಡೋದು ಅಂತೀಯ ಸತ್ಯ? ಮುಂದೆ ಅಲ್ಲ ಧರ್ಮ, ಈಗಲೇ ಮಾಡ್ಬೇಕು, ನಾವು ಮಾಡಬೇಕಾಗಿರೋ ಕೆಲಸ ಹಲವಾರು ಬಾಕಿ ಇದೆ। ಮೊದಲು ನಾವು ಹಾಗೆ ಬಿಟ್ಟಿರೋ ಕ್ಲೂಗಳನ್ನ ಮುಚ್ಚಾಕ್ಬೇಕು, ಆಮೇಲೆ ಕಾದು ಹೊಡಿಬೇಕು।
ದೇವ್ರೆ, ನನಗೆ ಸತ್ಯ ಗೊತ್ತಾಗೋ ಹಾಗೆ ಮಾಡಿದ್ದೆ ನೀನು. ನನಗೆ ಗೊತ್ತಿರೋ ಸತ್ಯನ ಅರವಿಂದ್ ಸರ್ಗೆ ಯಾವಾಗ ಹೇಳಬೇಕು ಅಂತ ಸಮಯ ನಿರ್ಧರಿಸೋನು ನೀನೇ ಅಂತ ನಂಬಿದ್ದೀನಿ. ಈಗ ಅರವಿಂದ್ ಸರ್ ನನಗೆ ಪ್ರಶ್ನೆ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಸತ್ಯ ಹೇಳೋದಕ್ಕೆ ಸರಿಯಾದ ಸಮಯನ? ನಾನೇನಾದರೂ ಈಗ ಸತ್ಯ ಹೇಳಿದ್ರೆ ಅದನ್ನು ಅರವಿಂದ್ ಸರ್ ಹೇಗೆ ತಗೋತಾರೆ? ಈಗ ನಾನು ಹೇಳೋ ಸತ್ಯ ಮುಂದೆ ಎಂಥ ಪರಿಸ್ಥಿತಿ ತಂದ್ಬಿಡುತ್ತೋ ಗೊತ್ತಿಲ್ಲ. ಹಲೋ ಸರಸ್ವತಿ, ವಾಟ್ ಹ್ಯಾಪನ್ ಟು ಯು? ಒಂದು ಪ್ರಶ್ನೆ ಕೇಳಿದ್ರೆ ಸಾಕು, ಹಾಗೆ ಕಳೆದೋಗ್ತಿದ್ರಲ್ಲ, ಯಾಕೆ? ಸರ್ ಅದು 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 ಓಕೆ, ನನ್ನ ಫೋಟೋ ಯಾಕೆ ತಗೊಂಡ್ಬಂದ್ರಿ ಅದನ್ನ ಹೇಳಿ. ಏನಿಲ್ಲ ಸರ್, ಸುಮ್ಮನೆ ಹಾಗೆ ತಗೊಂಡ್ ಬಂದೆ. ಯಾವಾಗ್ಲಾದ್ರೂ ನಿಮ್ಮನ್ನ ರೇಗ್ಸೋಕ್ ಉಪಯೋಗಕ್ಕೆ ಬರತ್ತೆ ಅಂತ. ಡು ಯು ರಿಯಲಿ ವಾಂಟ್ ಮೀ ಟು ಬಿಲೀವ್ ದಿಸ್? ನಿಜವಾಗ್ಲೂ ಸರ್. ಏನೋ ನೀವು ಹೇಳ್ತಾ ಇದ್ದೀರಾ, ನಾನು ನಂಬೇಕಷ್ಟೇ. ಇಟ್ಸ್ ಓಕೆ ಬಿಡಿ. ಎನಿವೇಸ್, ನಿಮ್ಮ ಕ್ಯಾಂಟೀನ್ ವರ್ಕ್ ಅಂಡ್ ಕ್ಲಾಸಸ್ ಎಲ್ಲ ಎಷ್ಟೊತ್ತಿಗೆ ಮುಗಿಯುತ್ತೆ? ಇನ್ನೊಂದು 2 hours ಅಲ್ಲಿ ಮುಗಿಯುತ್ತೆ ಸರ್. ಓಕೆ, ನೀವು ಹೊರಟಾಗ ನಂಗೆ ಇನ್ಫಾರ್ಮ್ ಮಾಡಿ, ಐ ವಿಲ್ ಡ್ರಾಪ್ ಯು ಟು ಯುವರ್ PG. ಅಯ್ಯೋ ಸರ್ ಬೇಡ, ಪರವಾಗಿಲ್ಲ, ನಾನೇ ಹೋಗ್ತೇನೆ. ಹೇ ಹೇ ಹೇ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನು ನಿಮ್ಮನ್ನ ಡ್ರಾಪ್ ಮಾಡಬೇಕು ಅಂತ PG ಬರ್ತಾ ಇಲ್ಲ. ಆಕ್ಚುಲಿ ಐ ವಾಂಟ್ ಟು ಮೀಟ್ ಅದಿತಿ ಮ್ಯಾಡಮ್. ಹೌದಾ, ಏನ್ ವಿಷಯ ಸರ್? ಅದು ಅವ್ರ ಮಗನ್ ಹುಡ್ಕೋಣ ಅಂತ ಮಾತಾಡ್ಕೊಂಡಿದ್ವಲ್ಲ, ಅದ್ರ ಬಗ್ಗೆ ಏನೋ ಡಿಸ್ಕಸ್ ಮಾಡ್ಬೇಕಿತ್ತು. ಐ ಆಮ್ ರನ್ನಿಂಗ್ ಲೇಟ್ ಫಾರ್ ಮೀಟಿಂಗ್, ಐ ಕ್ಯಾಚ್ ಯು ಲೇಟ್. ಓಕೆ ಸರ್, ಬೈ. ದೇವ್ರೆ, ನನ್ಗೆ ಯಾಕಪ್ಪ ಈ ಸತ್ಯ ಗೊತ್ತಾಗೋ ಹಾಗೆ ಮಾಡ್ದೆ? ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒಳ್ಳೆ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಾಗಿದೆ. ಎಲ್ಲಿ ಹೋದ್ರು ಈ ಸರಸ್ವತಿ ಅವರು, ಕಾಣಿಸ್ತಾನೆ ಇಲ್ಲ. ನಾನ್ ನಿಮ್ಗೋಸ್ಕರ ಇಡೀ ಕಾಲೇಜ್ ಹುಡುಕ್ದಪ್ಪ. ಸರಸ್ವತಿ ಅವರೇ, ಅಯ್ಯೋ ಓಕೆ, ನೆನ್ನೆ ಮನೆ ಹತ್ರ ಬಂದಾಗ್ಲೂ ಹೀಗೆ ಇದ್ರಿ, ಏನಾಯ್ತು? ಏನಿಲ್ಲ ಇಂಚರ. ಏನಿಲ್ಲ ಅಂದ್ರೆ ಪಕ್ಕ ಏನೋ ಇದೆ ಅಂತ ಅರ್ಥ. ನೀವ್ ಏನ್ ಯೋಚಿಸ್ತಿದ್ದೀರಾ ಅಂತ ನನ್ಗೆ ಗೊತ್ತು. ಆ ಪೊಲೀಸ್ ಸ್ಟೇಷನ್, ನಿಮ್ ಮೇಲೆ ಮರ್ಡರ್ ಕೇಸ್ ಬಂದಿದ್ದು, ಅದ್ರ ಬಗ್ಗೆ ತಾನೆ? ಹಾಗೇನಿಲ್ಲ ಇಂಚರ. ನೀವಿಲ್ಲ ಅಂದ್ರೆ ನನಗೆ ಗೊತ್ತಾಗಲ್ವಾ, ನೀವು ಪೊಲೀಸ್ ಸ್ಟೇಷನ್ ಹೋಗಿ ಮಾತಾಡಿದ್ದು, ನೀವು ಸೌಪರ್ಣಿಕಾ ಅವ್ರು ಸೇರಿ ಪ್ಲಾನ್ ಮಾಡಿದ್ದು, ನನಗೆ ಬಿಗ್ ಬಾಯ್ ಎಲ್ಲ ಹೇಳಿದ್ರು. ಅದನ್ನ ಕೇಳಿದ ತಕ್ಷಣ ನಾನು ವಿಸಲ್ ಹೊಡೆದು ಡಾನ್ಸ್ ಮಾಡ್ಬಿಟ್ಟೆ. ಬಿಗ್ ಬಾ ಅಂತೂ ನಿಮ್ನ ಹೋಗ್ಬಿಳಿದ್ದು ಹೋಗ್ಬಿಡಿದ್ದು. ಇನ್ನೇನ್ ಸರಸ್ವತಿ ಅವರೇ, ಎಲ್ಲ ಶುಭಮ್ ಆಯ್ತಲ್ಲ, ದೆನ್ ವೈ ಟು ವರಿ? ಆ ವಿಷಯ ಬಿಡು ಇಂಚು, ನೀನ್ ಯಾಕೆ ನನ್ನ ಹುಡ್ಕೊಂಡ್ ಬಂದ? ಅಯ್ಯೋ, ಮಾತಾಡ್ತಾ ಮಾತಾಡ್ತಾ ವಿಷಯನೇ ಮರ್ತೋಗ್ಬಿಟ್ಟೆ. ಕಾಲೇಜಲ್ಲಿ ಕಲ್ಚರಲ್ ಫೆಸ್ಟ್ ಮಾಡ್ಬೇಕು ಅಂತ ನಮ್ ಶ್ರೀ 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 ಅರವಿಂದ್ ಅಣ್ಣವರು ಆರ್ಡರ್ ಮಾಡಿದ್ದಾರೆ. ಸೊ ನೀವ್ ಯಾವ ಆಕ್ಟಿವಿಟಿಗೆ ಹೆಸರು ಕೊಡ್ತೀರಾ ಅಂತ ಕೇಳೋಣ ಅಂತ ಬಂದೆ. ಏನು ನಾನಾ? ಇಲ್ಲ ಇಂಚರ, ಈಗ ನನ್ಗೆ ಅದಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ. ಅಯ್ಯೋ, ನೀವೇ ಹೀಗೆ ಹೇಳಿದ್ರೆ ಹೇಗೆ? ನೀವ್ ಡಿಬೇಟ್ ತುಂಬಾ ಚೆನ್ನಾಗ್ ಮಾಡ್ತೀರಾ ಅಂತೆ, ಅದ್ರಲ್ಲಿ ಹೆಸರು ಬರ್ಕೊಳ್ಳ. ಅಯ್ಯೋ ಇಂಚರ, ನಿನ್ಗೆ ಹೇಗ್ ಅರ್ಥ ಮಾಡಿಸ್ಲಿ ನಾನು? ಅರ್ಜುನ್ ಸರ್ ಅದಿತಿ ಮೇಡಮ್ನ ಒಂದ್ ಮಾಡಿದ್ರೆ ಸಾಕಾಗಿದೆ ನನ್ಗೆ. ಸತ್ಯ ಹೇಳಿದ್ರೆ ಎಲ್ಲಿ ಅರವಿಂದ್ ಸರ್ ಅದಿತಿ ಮೇಡಮ್ನ ದ್ವೇಷ ಮಾಡ್ತಾರೋ ಅನ್ನೋ ಭಯ ನನಗೆ. ಈ ವಿಷಯ ಒಂದ್ ಹಂತಕ್ ಬರೋವರೆಗೂ ನನ್ ಮನ್ಸು ಬೇರೆ ಏನೋ ಯೋಚನೆ ಮಾಡಲ್ಲ ಇಂಚರ. ಸರಸ್ವತಿ ಅವರೇ, ಆಲ್ರೆಡಿ ಮನ್ಸಲ್ಲೇ ಡಿಬೇಟ್ ಬರ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ರಾ? ಇಲ್ಲ ಇಂಚು,
ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡ. ನನಗೆ ಯಾವುದರಲ್ಲೂ ಪಾರ್ಟಿಸಿಪೇಟ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ. ಅಲ್ಲ ಸರಸ್ವತಿ ಅವರೇ, ನನ್ನ ಪ್ಲೀಸ್ ಇಂಚು ಅರ್ಥ ಮಾಡ್ಕೋ. ಓಕೆ, ಯಾವ ವಿಷ್ ಐ ನಾಟ್ ಪೋಸ್ಟ್. ಇಂಚಲ್ಲ, ಒಂದು ನಿಮಿಷ ಹೇಳಿ ಸರಸ್ವತಿ ಅವರೇ. ಕಲ್ಚರಲ್ ಆಕ್ಟಿವಿಟೀಸ್ ಅಂದ್ರೆ ಸ್ಟೋರಿ ಟೆಲ್ಲಿಂಗ್ ಇದೆಯಾ? ಹಾ ಇದೆ. ಸರಿ, ಹಾಗಿದ್ರೆ ಅದ್ರಲ್ಲಿ ನನ್ನ ಹೆಸರು ಬರ್ಕೋ. ಇದು ನನ್ನ ಸರಸ್ವತಿ ಅವರಂದ್ರೆ ಈಗಲೇ ಬರ್ಕೋತೀನಿ. ಥ್ಯಾಂಕ್ ಯು. ಇನ್ಮೇಲೆ ಸಿಗೋ ಅವಕಾಶಗಳನ್ನೆಲ್ಲ ಅಮ್ಮ ಮತ್ತೆ ಮಗನ ಒಂದ್ ಮಾಡಕ್ಕೆ ಉಪಯೋಗಿಸ್ಕೋಬೇಕು. ನಾನ್ ಹೇಳೋ ಕತೆ ಮೂಲಕ ಅರವಿಂದ್ ಸರ್ ಮನಸಲ್ಲಿ ಅವ್ರ ಅಮ್ಮನ ಬಗ್ಗೆ ಇರೋ ಕಹಿ ಭಾವನೆನ ಹೋಗ್ಸೋಕೆ ಪ್ರಯತ್ನ ಮಾಡ್ಬೇಕು. ಚಿನ್ನು, ಈ ಸ್ವೆಟರ್ನ ನಿನಗೆ ಅಂತ ನಾನೇ ನನ್ನ ಕೈಯಾರೆ ಹೆಣದಿರೋದು. ನೀನು ಈ ಸ್ವೆಟರ್ ಹಾಕೊಂಡಿರೋದನ್ನ ನಾನು ಕಣ್ತುಂಬಾ ನೋಡ್ಬೇಕು ಅನ್ನೋ ಆಸೆ. ಈ ನನ್ನ ಆಸೆ ಯಾವಾಗ ಈಡೇರುತ್ತೋ? ನೀನು ಯಾವಾಗ ನನ್ನ ಕಣ್ ಮುಂದೆ ಬರ್ತೀಯೋ? ಎಕ್ಸ್ಕ್ಯೂಸ್ ಮೀ ಮೇಡಮ್, ಮೇ ಐ ಕಮ್ ಇನ್? ಅನಿತ್ ಸರ್, ನೀವು ಬನ್ನಿ, ಪ್ಲೀಸ್ ಒಳಗೆ ಬನ್ನಿ. ಥ್ಯಾಂಕ್ಸ್ ಮ್ಯಾಮ್. ಕೂತ್ಕೊಳ್ಳಿ. ದೇವ್ರೆ, ಏನ್ ಮಾಡ್ಲಪ್ಪ ನಾನು? ಈಗ ಅರವಿಂದ್ ಸರ್ ಅದಿತಿ ಮೇಡಮ್ ಹತ್ರ ಅವ್ರ ಮಗನ ಬಗ್ಗೆ ವಿಚಾರಿಸ್ತಾರ. ಅಕಸ್ಮಾತ್ ಈಗ ಏನಾದ್ರು ಅರವಿಂದ್ ಸರ್ಗೆ ಅದಿತಿ ಮೇಡಮ್ ಅವ್ರ ತಾಯಿ ಅಂತ ಗೊತ್ತಾಗ್ಬಿಟ್ರ? ಇಲ್ಲ ಇಲ್ಲ, ಈಗ ಅದಕ್ಕೆ ಸರಿಯಾದ ಸಮಯ ಅಲ್ಲ. ಯಾಕಂದ್ರೆ ಅರವಿಂದ್ ಸರ್ಗೆ ಅವ್ರ ತಾಯಿ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಲ್ಲ. ಅರವಿಂದ್ ಸರ್ಗೆ ಅವ್ರ ತಾಯಿ ಮೇಲಿರೋ ಅಭಿಪ್ರಾಯ ಬದಲಾಗೋವರೆಗೂ ಅವ್ರಿಗೆ ಸತ್ಯ ಗೊತ್ತಾಗ್ಲೇಬಾರ್ದು. ಸರ್ಸು, ಯಾಕಲ್ಲೇ ನಿಂತ್ಕೊಂಡಿದ್ಯಾ? ಬಾ ಒಳಗೆ. ಓ, ಅದೇನ್ ಮೇಡಮ್, ಸ್ವೆಟರ್ ಇಸ್ ಇಟ್? ನೀವೇನ್ ಇಟ್ ಮಾಡಿದ್ದ? ಹೌದು ಅರವಿಂದ್ ಸರ್, ಇದು ನನ್ನ ಮಗನ್ಗೆ ಅಂತ ನಾನೇ ನನ್ನ ಕೈಯಾರೆ ಹೆಣದಿರುವಂತ ಸ್ವೆಟರ್. ಓ, ವೆರಿ ನೈಸ್. ಬೈ ದ ವೇ ಮೇಡಮ್, ನಾನು ಬಂದಿದ್ದ ವಿಷಯ ಹೇಳದೆ ಮಾಡ್ತೇನೆ. ಮೇಡಮ್, ನಾನು ಸರಸ್ವತಿ ನಿಮ್ಮ ಮಗನ ಹುಡುಕ್ಬೇಕು ಅಂದ್ಕೊಂಡಿದ್ದೀನಿ. ಹೇಳ್ತಾ ಇದ್ದೀರಾ ಸರ್, ನನ್ನ ಮಗನ ನೀವು? ಎಸ್ ಮೇಡಮ್, ನಿಮ್ ಮಗನ ಬಗ್ಗೆ ಏನೇನು ಇನ್ಫಾರ್ಮೇಶನ್ ಇದೆ ನಮಗೆಲ್ಲ ಹೇಳಿ. ವಿಲ್ ಡೆಫಿನೆಟ್ಲಿ ಲುಕ್ ಫಾರ್ ಇಟ್. ಅಲ್ವಾ ಸರಸ್ವತಿ? ಸರ್, ನಾನು ನನ್ನ ಮಗನಿಂದ ದೂರ ಆದಾಗ ಅವನು ತುಂಬಾ ಸಣ್ಣವನು, ಸುಮಾರು ಒಂದು 20 ವರ್ಷಗಳೇ ಕಳೆದಿವೆ. ಈಗ ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ನನಗೊಂದು ಗೊತ್ತಿಲ್ಲ. ಇಟ್ಸ್ ಓಕೆ, ನಿಮ್ಗೆ ಏನೇನು ನೆನಪಿದೆಯೋ ಅದನ್ನ ಹೇಳಿ ಮೇಡಮ್. ಅವ್ರು ನೋಡೋಕೆ ಹೇಗಿದ್ರು? ನೋಡೋದಕ್ಕೆ ಒಂದ್ ನಿಮಿಷ ಸರ್, ಅವನೊಂದು ಫೋಟೋ ನನ್ನ ಹತ್ರ ಇದೆ. ತಗೊಂಡ್ ಬರ್ತೀನಿ. ಶೋ ಮಾಡಿ.
ಇಟ್ಬಿಟ್ಟಿ ಫೋಟೋನ. ಇಲ್ಲೆಲ್ಲೋ ಇಟ್ಟಿದ್ ನೆನಪು ಆ ಕಬೋರ್ಡ್ ಅಲ್ಲಿ ಇರ್ಬೋದಾ? ಎಲ್ಲೋಯ್ತು ಛೇ, ಎಲ್ಲೋ ಮಿಸ್ಪ್ಲೇಸ್ ಆಗೋಯ್ತಲ್ಲ. ಸರ್ಸು, ನೀನೇನಾದ್ರೂ ನೋಡಿದ್ಯಾ? ಏನು ಮೇಡಮ್, ನನ್ನ ಚಿನ್ನು ಫೋಟೋ, ನನ್ನ ಮಗ ಚಿನ್ಮಯ್ ಅವನ್ ಚಿಕ್ಕ ವಯಸ್ಸಿನ ಫೋಟೋ ದೇವಸ್ಥಾನದಲ್ಲಿ ಸಿಕ್ಕಿತ್ತು. ಅದನ್ನ ಇವತ್ತು ಬಟ್ಟೆಗಳನ್ನೆಲ್ಲ ಜೋಡಿಸ್ಬೇಕಾದ್ರೆ ಇಲ್ಲೇ ಎಲ್ಲೋ ಇಟ್ಟೆ. ಎಲ್ಲಿ ಇಟ್ಟೆ ಅನ್ನೋದೇ ನನಗೆ ನೆನಪಾಗ್ತಾ ಇಲ್ಲ. ಚಿನ್ಮಯ? ಹೌದು ಸರ್ಸು, ನನ್ನ ಮಗನ ಹೆಸರು ಚಿನ್ಮಯಿ ಅಂತ, ನಾನು ನನ್ನ ಪ್ರೀತಿಯಿಂದ ಚಿನ್ನು ಅಂತ ಕರೀತಾ ಇದ್ದೆ. ಚಿನ್ಮಯ್? ಅಯ್ಯೋ ಮೇಡಮ್, ನಿಮ್ಮ ಮಗ ಈಗ ಚಿನ್ಮಯ್ ಅಲ್ಲ, ಅವ್ರ ಹೆಸರನ್ನ ಅರವಿಂದ್ ಅಂತ ಬದಲಾಯಿಸ್ಬಿಟ್ಟಿದ್ದಾರೆ. ಎಲ್ಲಿಟ್ಟೆ ಮೇಡಮ್? ಕಬಡಲ್ಲಿ ಇಟ್ಟಿದ್ರಿ ಅಂದ್ರೆ ಇಲ್ಲೇ ಎಲ್ಲೋ ಇರುತ್ತೆ. ಇರಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೇನೆ. ಪ್ಲೀಸ್ ನೋಡು. ಮರು ಏನ್ ಮಾಡ್ಲಿ, ನಾನು ತಾಯಿ ಮಗನ ಒಂದ್ ಮಾಡ್ಬೇಕು ಅಂತ ಹೊರಟಿರೋಳ್ ನಾನು. ಆದ್ರೆ ಇವರಿಬ್ರಿಗೂ ಸತ್ಯ ಗೊತ್ತಾಗೋದಕ್ಕೆ ಇದು ಸರಿಯಾದ ಟೈಮ್ ಅಲ್ಲ ಅಂತ ಅನ್ನಿಸ್ತದೆ. ಅಕಸ್ಮಾತ್ ನಾನೀಗ ಫೋಟೋ ಕೊಟ್ರೆ ಇವರಿಬ್ರಿಗೂ ಸತ್ಯ ಗೊತ್ತಾಗುತ್ತೆ. ಫೋಟೋ ಕೊಟ್ಲ ಅಥವಾ ಕೊಡದೆ ಅಡಗಿಸಿಡ್ಲ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ದೇವ್ರೆ, ನಿನ್ ಇಚ್ಛೆ ಇಲ್ಲದೆ ಒಂದ್ ಹುಲ್ ಕಡ್ಡಿನೂ ಅಲ್ಲಾಡಲ್ಲ ಅಂತಾರೆ. ತಾಯಿ ಮಗ ಇವತ್ತೇ ಒಂದಾಗ್ಬೇಕು, ಇವರಿಬ್ರಿಗೂ ಇವತ್ತೇ ಸತ್ಯ ಗೊತ್ತಾಗ್ಬೇಕು ಅನ್ನೋದು ನಿನ್ ಇಚ್ಛೆ ಆಗಿದ್ರೆ ಅದನ್ನ ತಪ್ಸೋಕೆ ನಾನು ಯಾರು? ಆಗೋದಾಗ್ಲಿ, ಅದಿತಿ ಮೇಡಮ್ ಕೈಗೆ ನಾನು ಫೋಟೋ ಕೊಟ್ಬಿಡ್ತೀನಿ. ಮೇಡಮ್, ಹಾ, ಫೋಟೋ ಸಿಕ್ತು, ಇದೇನ ನೋಡಿ. ಎಲ್ಲಿ? ಹೌದು ಸರ್ಸು, ಇವನೇ ಇವನೇ ನನ್ನ ಚಿನ್ನು. ಥ್ಯಾಂಕ್ಸ್ ಸರ್ಸು. ಏನಿದು ಧರ್ಮ, ಇಷ್ಟೊಂದು ಫೈಲ್ ಪೆಂಡಿಂಗ್ ಇಟ್ಕೊಂಡಿದ್ದೀರಾ? ನನಗಂತೂ ಸೈನ್ ಮಾಡಿ ಮಾಡಿ ಸಾಕಾಯ್ತು. ಏನ್ ಮಾಡೋದು ಸತ್ಯ, ಇರೋ ಟೆನ್ಷನ್ ಅಲ್ಲಿ ಬಿಸ್ನೆಸ್ ಕಡೆ ತಲೆ ಹಾಕಕ್ ಆಗ್ಲಿಲ್ಲ. ಬೆಳಗ್ಗೆ ಇದ್ದಿದ್ದ ತಕ್ಷಣ ಸ್ಟೇಷನ್, ಅಲ್ಲಿ ನಡೆಯೋ ನಾಟಕನ ನೋಡಕ್ಕಾಯ್ತು ನನಗೆ. ಸರಿ ಸರಿ, ಈಗ ಯಾಕೆ ಆ ಮಾತು? ಫೈಲ್ ಚೆಕ್ ಮಾಡಿ. ಅದು ಹೇಗೆ ಬಿಡಕ್ಕಾಗುತ್ತೆ ಸತ್ಯ? ನಿನ್ನೆ ರಾತ್ರಿ ನನ್ನ ಕನ್ಸಲ್ಲಿ ಆ ಸೌಪರಿಕ ಅನ್ನೋ ಹುಡುಗಿ ಇವನೇ ಕೊಲೆ ಮಾಡಿದಂತ ನನ್ನ ಕಡೆನೆ ನೋಡ್ಕೊಂಡು ಕೂಗ್ತಾ ಇದ್ದೆ. ಅವಾಗ ಎಚ್ಚರಾಗಿದ್ದ ಅಷ್ಟೇ ನನಗೆ, ಮತ್ತೆ ನಿದ್ದೆನೆ ಬಂದಿಲ್ಲ. ಆ ಇಬ್ರು ಹುಡುಗಿರು ನನ್ನ ಬೆವರನ್ನ ಇಳಿಸ್ಬಿಟ್ರು. ಬೆವರು ಇಳಿಸ್ದೆ ಇನ್ನೇನ್ ಮಾಡ್ತಾರೆ? ನೀವು ಹೀಗೆ ಪೆದ್ ಪೆದಾಗ ಆಡ್ತಾ ಇದ್ರೆ ಅವ್ರು ಹೀಗೆ ಮಾಡ್ತಾರೆ. ಯಾವತ್ತು ಅಷ್ಟೇ ಧರ್ಮ, ಮುಂದೆ ಏನಾಗತ್ತೆ ಅನ್ನೋ ಆಂಟಿಸಿಪೇಷನ್ ನಮ್ಗಿರ್ಬೇಕು, ಅದಕ್ಕೆ ತಕ್ಕಾಗಿ ನಾವು ಸಜ್ಜಾಗ್ಬೇಕು. ಆಗ ಹೀಗೆಲ್ಲ ಆಗಲ್ಲ. ಏನು ಸತ್ಯ, ನಿನ್ನಷ್ಟು ತಲೆ ನನಗಿಲ್ಲ. ಒಟ್ಟಿನಲ್ಲಿ ಬೀಸೋ ದೊಣ್ಣೆಯಿಂದ ನಾನು ತಪ್ಪಿಸ್ಕೊಂಡೆ. ನೀವು ತಪ್ಪಿಸ್ಕೊಂಡಿದ್ದಲ್ಲ, ನಾನ್ ಪ್ರವೀಣನ ಅಲ್ಲಿ ಕಳಿಸಿ ನಿಮ್ಮನ್ನ ಬಚಾವ್ ಮಾಡಿದ್ದು. ತಪ್ಪಿಸ್ಕೊಂಡ್ರಂತೆ, ತಪ್ಪಿಸ್ಕೊಂಡ್ರ. ಹಲೋ,
ಇದು ಫಾರೆನ್ಸಿಕ್ ಲ್ಯಾಬ್ ಇಂದ ಮಾತಾಡ್ತಾ ಇರೋದು. ಇದು ಅರವಿಂದ್ ಸರ್ ಅವ್ರ ಮನೆನಾ? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ ಬಂದಿದೆ, ಅದನ್ನು ಅರವಿಂದ್ ಸರ್ಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು. ಹಲೋ ಹಲೋ, ಹಲೋ ಹಲೋ ಸರ್, ಫಾರೆನ್ಸಿಕ್ ಲ್ಯಾಬ್ ಇಂದ. ಫಾರೆನ್ಸಿಕ್ ಲ್ಯಾಬ್ ಸರ್, ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ ಬಂದ ಕೂಡಲೇ ಫೋನ್ ಮಾಡಿ ಅಂತ ಹೇಳಿದ್ರಲ್ಲ, ಅದರ ರಿಪೋರ್ಟ್ ಬಂದಿದೆ. ಹಲೋ ಸರ್, ಕ್ಯಾನ್ ಯು ಹಿಯರ್ ಮೀ? ಯಾ ಯಾ, ಫೈನಲಿ ರಿಪೋರ್ಟ್ ಬಂತಲ್ಲ, ವೆರಿ ಗುಡ್ ಸರ್. ನಿಮ್ಗೆ ಇನ್ಫಾರ್ಮ್ ಮಾಡೋಣ ಅಂತ ನಿಮ್ ಲ್ಯಾಂಡ್ ಲೈನ್ ಫೋನ್ ಮಾಡಿದೆ, ಆದ್ರೆ ಯಾರೋ ಡಿಸ್ಕನೆಕ್ಟ್ ಮಾಡಿಬಿಟ್ರು. ಹೀಗೆ ರಿಪೋರ್ಟ್ನ ಪೊಲೀಸ್ ಸ್ಟೇಷನ್ ಕಳಿಸ್ತಾ ಇದ್ದೀವಿ. ವೇಟ್ ವೇಟ್, ಹಾಗೆ ಮಾಡಬೇಡಿ, ನಾನೇ ಬಂದು ಕಲೆಕ್ಟ್ ಮಾಡ್ತೀನಿ. ಐ ನೀಡ್ ಟು ಹ್ಯಾಂಡ್ ಇಟ್ ಓವರ್ ಟು ದ ಪೊಲೀಸ್ ಮೈ ಸೆಲ್ಫ್. ಓಕೆ ಸರ್. ಯಾ, ಐಲ್ ಬಿ ದೇರ್ ಸೂನ್. ಥ್ಯಾಂಕ್ ಯು. ಸೊ ಸಾರಿ, ಏನೋ ಅರ್ಜೆಂಟ್ ಕೆಲಸ ಬಂದಿದೆ, ನಾನು ಮತ್ತೆ ಸಿಗ್ತೀನಿ. ಇಟ್ಸ್ ಓಕೆ ಸರ್. ಸಾರಿ ಆದಿತ್ಯ ಮೇಡಮ್, ನೀವಿಬ್ರು ಒಂದಾಗೋದಕ್ಕೆ ಸರಿಯಾದ ಸಮಯ ಅಲ್ಲ ಅನ್ಸುತ್ತೆ. ಅದಕ್ಕೆ ಸತ್ಯ ಗೊತ್ತಾಗೋ ಟೈಮಲ್ಲಿ ಅರವಿಂದ್ ಸರ್ ಫೋನ್ ರಿಂಗ್ ಆಗಿದ್ದು. ಇದ್ದಕ್ಕಿದ್ದ ಹಾಗೆ ಅವ್ರಿಗೇನೋ ಅರ್ಜೆಂಟ್ ಕೆಲಸ ಬಂದು ಅವ್ರು ಹೊರಟಿದ್ದು. ದೇವ್ರೆ, ಇವರಿಬ್ರು ಒಂದಾಗೋ ಸಮಯ ಆದಷ್ಟು ಬೇಗ ಬರೋ ಹಾಗೆ ಮಾಡಪ್ಪ. ಪಾಪ, ಅರವಿಂದ್ ಸರ್ಗೆ ಏನು ಅರ್ಜೆಂಟ್ ಕೆಲಸ ಆಯ್ತೋ ಏನೋ, ಅದೇನೋ ಪೊಲೀಸು ಅಂತೆಲ್ಲ ಮಾತಾಡ್ತಾ ಇದ್ರಲ್ಲ, ನನ್ಗೆ ಯಾಕೋ ಆತಂಕ ಆಗ್ತಿದೆ ಸರ್. ಸು ಮೇಡಮ್, ಅರವಿಂದ್ ಸರ್ ದೊಡ್ಡ ಬಿಸ್ನೆಸ್ ಮ್ಯಾನ್, ಮೋಟಿವೇಶನಲ್ ಸ್ಪೀಕರ್. ಸೊ ಬಿಸ್ನೆಸ್ ರಿಲೇಟೆಡ್ ಪೊಲೀಸ್ ಅವ್ರ ಹತ್ರ ಏನಾದ್ರೂ ಒಂದ್ ಕೆಲಸ ಇರತ್ತೆ, ಅದಕ್ಕೆ ಹೋಗಿರ್ತಾರೆ. ನೀವ್ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ, ಆರಾಮಾಗಿರಿ. ಏನೋ ಗೊತ್ತಿಲ್ಲ ಸರ್. ಸು ಅರವಿಂದ್ ಸರ್ನ ನೋಡ್ದಾಗ್ಲೆಲ್ಲ ಏನೇನೋ ಮಾತಾಡ್ಬೇಕು ಅಂತ ಅನ್ಕೋತೀನಿ, ಆದ್ರೆ ಮಾತೇ ಬರೋದಿಲ್ಲ. ನನ್ನೊಳಗೆ ಅವ್ರ ಬಗ್ಗೆ ಏನೇನೋ ಒಂಥರ ಭಾವನೆಗಳು. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂತ ನನಗೆ ಭಯ ಆಗುತ್ತೆ ಸರ್. ಸು ಎಷ್ಟು ವಿಚಿತ್ರ ನೋಡು, ನಿನ್ನೆ ಮೊನ್ನೆ ಪರಿಚಯ ಆದವ್ರ ಬಗ್ಗೆ ಯಾಕಿಷ್ಟೆಲ್ಲ ಒದ್ದಾಡುತ್ತೆ ನನ್ನ ಮನಸ್ಸು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮನಸ್ಸು ಒದ್ದಾಡದೆ ಇರೋದಕ್ಕೆ ಹೇಗೆ ಸಾಧ್ಯ ಮೇಡಮ್? ಅರವಿಂದ್ ಸರ್ ನಿಮ್ಮ ಕರುಳು ಬೆಳ್ಳಿ, ಅದಕ್ಕೆ ನಿಮ್ಗೆ ಈ ರೀತಿಯೆಲ್ಲ ಆತಂಕ ಆಗ್ತದೆ. ಮೇಡಮ್, ಈಗ ಯೋಚನೆಲ್ಲ ಬಿಟ್ಬಿಡಿ. ಈಗ ನೀವು ಹೇಳಿ, ಅಕಸ್ಮಾತ್ ಈ ನಿಮ್ಮ ಮಗ ನಿಮಗೆ ಸಿಕ್ಬಿಟ್ರೆ ಆಗೇನ್ ಮಾಡ್ತೀರಾ? ನನ್ನ ಮಗ ಒಂದ್ಸಲ, ಒಂದೇ ಒಂದ್ಸಲ ನನ್ನ ಕಣ್ಮುಂದೆ ಬಂದ್ರೆ ಸಾಕು, ಆಮೇಲೆ ನಾನು ಕಣ್ಮುಚ್ಚಿದ್ರು ನನಗೆ ಚಿಂತೆ ಇಲ್ಲ. ಮೇಡಮ್ ಪ್ಲೀಸ್ ಬಿಡ್ತು ಅನ್ನಿ, ಇನ್ಮೇಲೆ ನೀವು ಈಗೆಲ್ಲ ಮಾತಾಡೋ ಹಾಗಿಲ್ಲ. ನೋಡಿ, ಇವಾಗ ನಿಮ್ಮ ಮಗ ನಿಮ್ಮ ಎದುರುಗಡೆ ಬಂದ ಅಂತ ಅನ್ಕೊಳ್ಳಿ, ಹಾಗೆ ಏನ್ ಮಾಡ್ತೀರಾ ಅದನ್ನ ಹೇಳಿ. ಏನ್ ಹೇಳಿ ಸರ್? ಸು ನನ್ನ ಇಡೀ ಜೀವನ ನನ್ನ ಮಗನಿಗೋಸ್ಕರನೇ ಕಾದಿದ್ದೀನಿ. ಅವ್ನು ನನ್ನ ಕಣ್ಣೆದ್ರಿಗೆ ಬಂದ ತಕ್ಷಣ ಅವನ ಹಾಪ್ಕೊಂಡು ಚೆನ್ನಾಗಿ ಮುದ್ದಾಡಬೇಕು, ನನ್ನ ಕೈ ತುತ್ತು ತಿನ್ನಿಸ್ಬೇಕು. ನನ್ನ ಕೈಯಾರೆ ಹೆಣದಿರೋ ಸ್ವೆಟರ್ನ ಅವನಿಗೆ ತೊಡಿಸಿ ನನ್ನ ಕಣ್ಣು ತುಂಬ ನೋಡಬೇಕು. ನನ್ನ ಮಡ್ಲಲ್ಲಿ ಅವನ್ನ ಮಲಗಿಸ್ಕೊಂಡು ಅವನ ತಲೆ ಸವರ್ಬೇಕು. ಇಷ್ಟೆಲ್ಲ ಸಣ್ಣ ಪುಟ್ಟ ಆಸೆಗಳ ಜೊತೆಗೆ ಇಷ್ಟು ವರ್ಷ ನಾನು ಯಾಕೆ ಅವನಿಂದ ದೂರ ಇದ್ದೆ ಅನ್ನೋದನ್ನ ಅವನಿಗೆ ಅರ್ಥ ಮಾಡಿಸ್ಬೇಕು. ಆ ಟೈಮ್ ಯಾವಾಗ ಬರುತ್ತೋ, ಆ ದಿನ ನಿಜವಾಗ್ಲೂ ಬರುತ್ತೋ ಇಲ್ವೋ ಅನ್ನೋದೇ ನನಗೆ ಗೊತ್ತಿಲ್ಲ. ಬರುತ್ತೆ ಮೇಡಮ್, ನೀವಿಬ್ರು ಒಂದಾಗೋ ಕಾಲ ಆದಷ್ಟು ಬೇಗ ಬರುತ್ತೆ.
ಪಾದದಲ್ಲಿ ಪ್ರತಿ ದೇವನಿ ಅನಯ್ಯ ಕೈ ಮುಗಿದು ತಲೆ ಬಾಗು ಪುಣ್ಯಾನಯ್ಯ ಆಕಾಶ ಭೂಮಿಗಳ ಬರ ಕೊಟ್ಟರು ಮೂರೇಳು ಲೋಕಗಳ ಕೈಗಿಟ್ಟರು ಈ ತಾಯಿಯ ಋಣಕ್ಕೆ ಸರಿ ಸಾಟಿಯೇನು ಕಣೆ ಬರ ಬರೆದು ಎಕ್ಸ್ಕ್ಯೂಸ್ ಮಿ ಮೇಡಮ್, ನಾನು ಅರವಿಂದ್ ಅಂತ. ಹಾ ಸರ್, ಗೊತ್ತಾಯ್ತು, ಹೇಳಿ. ಅದೇ ಆಗ್ಲೇ ಕಾಲ್ ಮಾಡಿ ಫೋರೆನ್ಸಿಕ್ ರಿಪೋರ್ಟ್ ಬಂದಿದೆ ಅಂದ್ರಲ್ಲ, ಅದನ್ನ ಕಲೆಕ್ಟ್ ಮಾಡಕ್ಕಂತ ಬಂದೆ. ಅರೆ, ಅದು ಇನ್ನೂ ನಿಮ್ಗೆ ಸಿಕ್ಕಿಲ್ವಾ? ವಾಟ್, ನಾನು ಈಗ ತಾನೇ ಬರ್ತಾ ಇದ್ದೀನಿ ಮೇಡಮ್. ಆದ್ರೆ ಯಾರೋ ನಿಮ್ ಕಡೆಯವ್ರು ಇಬ್ರು ಈಗ ತಾನೇ ಬಂದು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡೋದ್ರಲ್ಲ ಸರ್. ವಾಟ್, ನಾನೇ ಬಂದು ಕಲೆಕ್ಟ್ ಮಾಡ್ತೀನಿ, ಯಾರಿಗೆ ಕೊಡ್ಬೇಡಿ ಅಂತ ಹೇಳಿದ್ನಲ್ಲ ಮ್ಯಾಮ್. ಹೌದು ಸರ್, ಆದ್ರೆ ಅವರು ನಿಮಗ್ ತುಂಬಾ ಬೇಕಾದವ್ರು ಅಂತ ಹೇಳಿದ್ರಲ್ಲ. ನನಗ್ ಬೇಕಾದವರ? ಅವ್ರ ಹೆಸರು ಏನಾದ್ರು ಹೇಳಿದ್ರ? ಇಲ್ಲ ಸರ್, ಹೆಸರೇನು ಹೇಳಿಲ್ಲ. ಆದ್ರೆ ಬಂದಿದ್ದು ಒಂದು ಗಂಡಸು ಒಂದ್ ಹೆಂಗ್ಸು, ಈಗ ತಾನೇ ಇಲ್ಲಿಂದ ಆಚೆ ಹೋದ್ರು. ಅವ್ರು ಇಲ್ಲೇ ಎಲ್ಲೋ ಇರ್ತಾರೆ, ಬನ್ನಿ ಸರ್, ಹೋಗಿ ನೋಡೋಣ. ನಾನು ಸರ್ಸು ಅಂತ, ಅದಿತಿ ಮೇಡಮ್ ಸ್ಟೂಡೆಂಟ್. ನೀವ್ ಯಾರು? ಸರ್ಸುನಾ? ನಾನ್ ಅದಿತಿ ಮೇಡಮ್ ಫ್ರೆಂಡ್ ಅಮ್ಮ. ಅವ್ರಿಲ್ವಾ? ಇದಾರೆ, ಒಂದ್ ನಿಮಿಷ ಕೊಟ್ಟೆ. ಪರವಾಗಿಲ್ಲಮ್ಮ, ಅವ್ರಿಗೆ ಕೆಲ್ಸ ಏನಾದ್ರು ಸಿಕ್ತ ಅಂತ ಕೇಳಪ್ ಮಾಡಿದ್ದೆ. ತುಂಬಾ ದಿನದಿಂದ ಫೋನ್ ಮಾಡ್ತಿದ್ದೆ, ಆದ್ರೆ ಅವ್ರು ಫೋನ್ ತಗೋತಾ ಇರ್ಲಿಲ್ಲ. ಸ್ವಲ್ಪ ದಿನದಿಂದ ಇಲ್ಲಿ ಪ್ರಿನ್ಸಿಪಲ್ಗೆ ಫೋನ್ ಮಾಡಿದ್ರಂತೆ, ಅವ್ರು ಮತ್ತೆ ಸೇರ್ಸ್ಕೊಳ್ಳಲ್ಲ ಅಂದಿದಾರಂತೆ. ಪಾಪ, ನಿಮ್ಮ ಅಪ್ಪ ಬಂದ್ ಗಲಾಟೆ ಮಾಡಿದ್ಮೇಲಿಂದ ಪ್ರಿನ್ಸಿಪಲ್ಗೂ ಅದಿತಿ ಮೇಡಮ್ ಮೇಲೆ ಕೋಪ ಬಂದ್ಬಿಟ್ಟಿದೆ. ಏನು ಏನಂದ್ರೆ, ನೀವು ನಮ್ಮ ಅಪ್ಪಯ್ಯ ಬಂದು ಗಲಾಟೆ ಮಾಡಿದ್ರ? ಹೌದಮ್ಮ, ನಿಂಗ್ ಗೊತ್ತಿಲ್ವಾ, ಅದಕ್ಕೆ ಅದಿತಿ ಮೇಡಮ್ ಕೆಲ್ಸ ಹೋಗಿದ್ದು. ಇಲ್ಲಿ ಸಿಸಿಟಿವಿ ಕ್ಯಾಮ್ರಾಸ್ ಇದೆಯಾ? ಹಾ ಸರ್, ಇದೆ. ಈಗಲೇ ಹೋಗಿ ಚೆಕ್ ಮಾಡ್ತೀನಿ. ದಯವಿಟ್ಟು ಸಾಕ್ಷಿ, ಈಗ ನಮ್ಮ ಕೈನಲ್ಲಿ. ಇದನ್ನ ಆದಷ್ಟು ಬೇಗ ನಾವು ಡಿಸ್ಟ್ರಾಯ್ ಮಾಡಿದ್ರೆ ಸೇಫ್. ಅರವಿಂದ್ ಇಲ್ಲಿ ಫೋನ್ ಮಾಡಿ ವಿಚಾರಿಸಲ್ಲ ಅಂತೀಯಾ? ಖಂಡಿತ ಫೋನ್ ಮಾಡಿ ವಿಚಾರಿಸ್ತಾನೆ, ಅದಕ್ಕೂ ಒಂದು ಪ್ಲಾನ್ ಮಾಡೋಣ. ಚಿಕ್ಕಿ,